ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಎಟ್ ಅನದರ್ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನೊಂದು ಅನ್ಬಾಕ್ಸಿಂಗ್ ಅನ್ನೋದನ್ನು ಮಾಡ್ತೀನಿ. ಸೊ ಯಾವುದೇ ಡಿಫ್ರೆಂಟಾಗಿ ನಾವು ಒಂದು ಇನ್ಫಾರ್ಮೇಟಿವ್ ಆದ ವಿಷಯಗಳನ್ನೆಲ್ಲ ನಾನು ಇಲ್ಲಿ ಮಾತಾಡಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಅನ್ಬಾಕ್ಸಿಂಗ್ ಆಗಿರುತ್ತೆ. ಎಸ್, ನೀವು ಅಂದ್ಕೊಂಡಿರೋದು ಕರೆಕ್ಟು. ಇನ್ನೂ ಒಂದು ಮೈಕ್ ಅನ್ನೋದನ್ನ ತೊಗೊಂಡಿದ್ದೀನಿ, ಇಲ್ಲಿದೆಯಲ್ಲ. ಸೊ ಈ ಮೈಕ್ ಅಲ್ಲ, ಸೊ ಈ ಮೈಕ್ ಬಂದುಬಿಟ್ಟು, ಸೊ ಜಸ್ಟ್ Blue 80 ಮೈಕ್ ಇದು. ಇದು ಕಂಡೆನ್ಸರ್ ಮೈಕು, ನಾನು ಮಾತಾಡೋದಕ್ಕೋಸ್ಕರ ತೊಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದು ಬಿಟ್ಟು ನಾನು ಬಂದುಬಿಟ್ಟು ಇನ್ನೂ ಒಂದು ವ್ಲಾಗಿಂಗ್ ಮಾಡಬೇಕು, ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು. ಪ್ಲಸ್ ನಾವು ಜಾಸ್ತಿ ರೀಲ್ಸ್ ಕಾಂಟೆಂಟ್ನು ರೆಕಾರ್ಡ್ ಮಾಡ್ತಿರ್ತೀವಲ್ಲ, ಸೊ ಫೋನಲ್ಲಿ ರೆಕಾರ್ಡ್ ಮಾಡೋಂಗಿದ್ರೆ ಏನು ಮಾಡೋದು. ಒಂದು ಫೋನ್ಗೆ ವೈರ್ಲೆಸ್ ಮೈಕ್ ಅನ್ನೋದನ್ನು ನಾನು ಹುಡುಕ್ತಿದ್ದೆ. ಸೊ ಆ ಒಂದು ವೈರ್ಲೆಸ್ ಮೈಕ್ ನನಗೆ ಎಕ್ಸ್ಟ್ರೀಮ್ ಅಕೋಸ್ಟಿಕ್ ಅವ್ರ ಕಡೆಯಿಂದ ನನಗೆ ಒಳ್ಳೆ ವಿಷಯ ಅನಿಸ್ತು. ನನಗೆ ಗೊತ್ತಿದ್ದು ಇನ್ಸ್ಟಾಗ್ರಾಮಲ್ಲೂ ಕೆಲವೊಂದು ಕ್ರಿಯೇಟರ್ಸ್ ಇದನ್ನು ಯೂಸ್ ಮಾಡ್ತಾಯಿದ್ರು. ಸೊ ಫೈನಲ್ ಆಗಿ ನಾವು ಅದನ್ನು ತೊಗೊಂಡ್ಬಿಡೋಣ, ಸೊ ನಾವು ತೊಗೊಂಡು ಯೂಸ್ ಮಾಡೋಣ ಅಂತ ನಾನು ನಿಮಗೆ ಈ ಒಂದು ವಿಡಿಯೋನ ನಾನು ಮಾಡ್ತಿದ್ದೀನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ 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 ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಇನ್ ಕೇಸ್ ನೀವು ಯಾರಾದರೂ ಕ್ರಿಯೇಟರ್ಸು ಒಂದು ವೈರ್ಲೆಸ್ ಮೈಕ್ರೋಫೋನ್ನ ಹುಡುಕ್ತಿದ್ದೀರಾ, ವೈರ್ಲೆಸ್ ಮೈಕ್ನ ಯೂಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದರೆ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್. ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಡ್ತೀನಿ. ಸೊ ಪ್ರಾಡಕ್ಟ್ ಇಲ್ಲಿ ಇದೆ ಆಲ್ರೆಡಿ. ನಾನು ಇದನ್ನು ಅನ್ಬಾಕ್ಸ್ ಮಾಡಿ ಒಂದು ಟ್ರಯಲ್ ಚೆಕ್ ಅನ್ನೋದನ್ನು ಮಾಡಿದೆ, ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲಿಲ್ಲ. ಬಟ್ ಸ್ಟಿಲ್, ಬಿಕಾಸ್ ನಾನು ಈ ಒಂದು ಕ್ವಾಲಿಟಿ ಆಗಿರುವ ಮೈಕ್ ಯೂಸ್ ಮಾಡ್ತಿರೋದ್ರಿಂದ ಈ ವೈರ್ಲೆಸ್ ಮೈಕ್ ನನಗೆ ಅಷ್ಟು ಇಷ್ಟ ಆಗದಿರೋ ಇರ್ಬೋದು. ಬಟ್ ಸ್ಟಿಲ್ ಇಟ್ಸ್ ಗ್ರೇಟ್. ಸೊ ಇಲ್ಲಿದೆ ಕಂಪ್ಲೀಟಾಗಿ. ಸೊ ಇದನ್ನು ನಾನು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದ್ರೆ ತುಂಬ ಕ್ಲೀನಾಗಿ ಒಂದು ಬಾಕ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ, ಎಕ್ಸ್ಟ್ರೀಮ್ ಅಕೂಸ್ಟಿಕ್ ಅನ್ನೋ ಒಂದು ಬಾಕ್ಸ್ ಕಡೆಯಿಂದ. ಸೂಪರಾಗಿ ಒಂದು ಕೇಸ್ ಅನ್ನೋದನ್ನ ಕೊಟ್ಟಿದ್ದಾರೆ, ನನಗೆ ಈ ಕೇಸ್ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಎಷ್ಟು ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಅಂತ. ಸೊ ಇದರಲ್ಲಿ ಮೈಕ್ಸ್ ಅನ್ನೋದು ಇದ್ದಾವೆ. ಸೊ ಈ ಒಂದು ಮೈಕ್ಸ್ನ ನೀವೇನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ, ಇನ್ ಕೇಸ್ ನೀವು ಕ್ರಿಯೇಟರ್ ಆಗಿದ್ದೀರಾ, ನೀವೇನಾದರೂ ಒಂದು ವಿಡಿಯೋ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ, ವೈರ್ಲೆಸ್ ಮೈಕ್ನ ಹುಡುಕ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ದಿಸ್ ಕಮ್ಸ್ ವೆರಿ 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 ಹ್ಯಾಂಡಿ. ಇಲ್ಲ ಔಟ್ಡೋರ್ ಶೂಟ್ಸ್ನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ವರ್ಕೌಟು, ಇಲ್ಲ ವ್ಲಾಗು, ಇಲ್ಲ ನೀವೇನಾದರೂ ಹೊಸ ವಿಷಯನ ರೆಕಾರ್ಡ್ ಮಾಡಬೇಕು ಇಂಟರ್ವ್ಯೂಸ್ಗೆ, ದಿಸ್ ವಿಲ್ ಬಿ ವೆರಿ ಹ್ಯಾಂಡಿ ಅಗೇನ್. ಸೊ ಏನಕ್ಕೆ ನಾವು ಓಪನ್ ಮಾಡಿಬಿಡೋಣ, ಡೈರೆಕ್ಟಾಗಿ ನನಗೆ ಓಪನ್ ಮಾಡಿ ತೋರಿಸ್ಬಿಡೋಣ ಅಂತಿದ್ದೀನಿ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ವೈರ್ಸ್ ಅನ್ನೋದಿದೆ. ಸೊ ಒಂದು ವೈರ್ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ಗೆ, ಮತ್ತು ಇಲ್ಲೊಂದು ರಿಸೀವರ್ ಇದೆ, ಆ ರಿಸೀವರ್ಗೆ ಕನೆಕ್ಟ್ ಮಾಡೋದು. ಸೊ ಇನ್ನೂ ಒಂದು ವೈರ್ ಇದೆ. ಸೊ ಇನ್ನೊಂದು ವೈರು ನೀವು ಕ್ಯಾಮರಾದಲ್ಲಿ ಏನಾದರೂ ರೆಕಾರ್ಡ್ ಮಾಡ್ತಿದ್ದೀರ ಅಂದರೆ ಒಂದು ರಿಸೀವರ್ಗೆ ಮತ್ತು ಇನ್ನೊಂದು ಆ ಕ್ಯಾಮರಾಗೆ. ಸೊ ಆ ವೈರು ಇದೆ. ಪ್ಲಸ್ ಇದರಲ್ಲೇ ನಿಮಗೆ ಬಂದುಬಿಟ್ಟು ಈ ಒಂದು ವಿಷಯನ ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಎರಡು ಸಿ ಟೈಪ್ ಕೇಬಲ್ ಇರುವಂಥ ಒಂದು ಸ್ಪ್ಲಿಟ್ಟು, ಒಂದು USBದಲ್ಲಿ ಎರಡು ಸಿ ಟೈಪ್ ಕೇಬಲ್ ಸ್ಪ್ಲಿಟ್ ಆಗುತ್ತೆ. ಸೊ ಇದನ್ನು ನೀವು ಮೈಕ್ಸ್ಗೆ ಹಾಕಿ ಚಾರ್ಜ್ ಮಾಡ್ಕೊಬೇಕಾಗಿರುತ್ತೆ. ಸೊ ಸೆಟಪ್ ಒಂಥರ ಈ ಥರ ಇರುತ್ತೆ, ನಿಮಗೆ ತೋರಿಸ್ತೀನಿ ರೀ ಇಲ್ಲಿ. ಇನ್ನೂ ಒಂದು ವಿಷಯ, ಸೊ ಇದು ನಮಗೆ ಮೌಂಟ್, ಓಕೆ. ಸೊ ಟ್ರೈಪಾಡಲ್ಲಿ ಹಾಕೊಂಡು ಮೌಂಟ್ ಮಾಡ್ತೀವಲ್ಲ, ಸೊ ಆ ಒಂದು ವಿಷಯ. ಸೊ ಇದನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಲುಕ್ ಎಟ್ ದಿಸ್ ಆ್ಯಂಡ್ ನೌ. ಸೊ ಡೈರೆಕ್ಟಾಗಿ ನಿಮಗೆ ಔಟ್ಲುಕ್ ಅನ್ನೋದನ್ನ ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಸೊ ಈ ದೊಡ್ಡ ವಿಷಯ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಇನ್ನು ಮುಂದೆ ತೊಗೊಂಬರ್ತೀನಿ. ಇಲ್ಲಿದೆಯಲ್ಲ ಈ ದೊಡ್ಡ ವಿಷಯ. ಸೊ ಇದು ಬಂದುಬಿಟ್ಟು ರಿಸೀವರ್, ಓಕೆ. ಈ ಒಂದು ರಿಸೀವರ್ನ ನಾವು ಸಪ್ರೇಟಾಗಿ ತೆಗೆದು ನೋಡೋಣ. ಸೊ ಇದು ಒಂದು ಮೈಕು ಮತ್ತು ಇದು ಒಂದು ಮೈಕು. ಸೊ ಕಾಲರ್ ಮೈಕ್ಸು ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈ ಥರ ಡೀಸೆಂಟಾಗಿ ಈ ಥರ ಒಂದು ಪೌಚಲ್ಲಿ ಹಾಕಿ ಕೊಟ್ಟಿದ್ದಾರೆ. ಸೊ ನೀವೇನೇ ಎಲ್ಲೋ ತೊಗೊಂಡು ಹೋಗ್ಬೇಕಂದ್ರೂ ನೀವು ಪೌಚಲ್ಲಿ ಹಾಕಿ ಆರಾಮಾಗಿ ನೀವು ತೊಗೊಂಡು ಹೋಗ್ಬೋದು. ಸೊ ಯಾವುದನ್ನು ಎಲ್ಲೂ ಮಿಸ್ ಮಾಡೋ ಒಂದು ಅರಿಬರಿ ಅನ್ನೋದು ನಿಮಗೆ ಇರಲ್ಲ. ಸೊ ಈಗ ಈ ಥರ ಇರುವ ಒಂದು ಕಾನ್ಸೆಪ್ಟನ್ನ ನಾನು ಒನ್ ಬೈ ಒನ್ ಆಗಿ ನಿಮ್ಗೆ ತೆಗೆದು ತೋರಿಸ್ತೀನಿ. ಫಸ್ಟು ನೀವು ನೋಡಬೇಕಾಗಿರೋದು ದಿಸ್ ರಿಸೀವರ್, ಓಕೆ. ಸೊ ಈ ರಿಸೀವರ್ ಇದೆಯಲ್ಲ, ಸೊ ರಿಸೀವರ್ ತುಂಬಾ ದೊಡ್ಡದಾಗಿ ಸ್ಟರ್ಡಿಯಾಗಿದೆ. ಸೊ ಎಕ್ಸ್ಟ್ರೀಮ್ ಅಕೌಸ್ಟಿಕ್ ಅಂತ ಒಂದು ವಿಷಯನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಇಲ್ಲಿ ನೋಡಿ AB ಆ್ಯಂಡ್ ಇನ್ನೊಂದು ವಿಷಯ ಚಾರ್ಜ್ ಎಷ್ಟಿದೆ ಅನ್ನೋದು ತೋರಿಸೋ ಒಂದು ವಿಷಯ ಇಲ್ಲಿದೆ. ಸೊ ಎ ಅಂದರೆ ಮೈಕ್ 1, ಮೈಕ್ 2. ಎ ಅಂದರೆ ಒಂದು ಮೈಕು, ಬಿ ಅಂದರೆ ಒಂದು ಮೈಕು. ಸೊ ಇಲ್ಲಿ ಮೌಂಟಿಂಗ್ ಅನ್ನೋದನ್ನ ಕೊಟ್ಟಿದ್ದಾರೆ, ಈ ಥರನೂ ಮೌಂಟ್ ಮಾಡ್ಕೊಬೋದು ಟ್ರೈಪಾಡ್ಗೆ. ಸೊ ಇಲ್ಲಿ ಮೌಂಟಿಂಗ್ ಅನ್ನೋದನ್ನ ಕೊಟ್ಟಿದ್ದಾರೆ, ಆ ಥರನೂ ಮೌಂಟ್ ಮಾಡ್ಕೊಬೋದು ಟ್ರೈಪಾಡ್ಗೆ, ಆ್ಯಕ್ಚುಲಿ ಕ್ಯಾಮರಾಗೆ. ಸೊ ಇದು ಈ ಥರ ಇರುವಂತಹ ಒಂದು ವಿಷಯ. ಸೊ ಈ ಕಡೆ ತಿರುಗಿಸಿ ನೀವು ನೋಡಿದ್ರೆ, ಸೊ ಇದಕ್ಕೂ ನಾವು ಚಾರ್ಜ್ ಆಗಬೇಕು. ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಕರೆಕ್ಟಾಗಿ ಇಲ್ಲಿ ನಾನು ಇಲ್ಲಿ ಪಾಯಿಂಟ್ ಮಾಡ್ತಿರೋದು. ಸೊ ಇದು ಬಂದುಬಿಟ್ಟು ಸಿ ಟೈಪ್ ಕೇಬಲ್. ಸೊ ನೀವು ಇದನ್ನು ಚಾರ್ಜ್ ಹಾಕಬೇಕು. ಇದು ಆನು ಆಫು ಅನ್ನೋದು ಇದೆ. ಸೊ ನೀವು ಆನ್ ಮಾಡ್ಕೊಬೋದು, ಇಲ್ಲ ಆಫ್ ಮಾಡ್ಕೊಬೋದು. ಇದು ರಿಸೀವರ್ ನೀವು ಆನ್ ಮಾಡಿದಾಗ ಲೈಟ್ ಅನ್ನೋದು ಉರಿಯುತ್ತೆ, ಓಕೆ. ನೋಡಿ, ಗ್ರೀನ್ ಲೈಟ್ ಅನ್ನೋದು ಉರಿತಾ ಇದೆ, ರಿಸೀವರ್ ಆನ್ ಆಗಿದೆ. ಆಮೇಲೆ ಇನ್ನೂ ಎರಡು ಬಟನ್ ಅನ್ನೋದಿದೆ, ಒಂದು ಪೇರಿಂಗ್ಗೆ, ಒಂದು ಡಿಸ್ಪೇರಿಂಗ್ಗೆ, ಓಕೆ. ಸೊ ಇಲ್ಲಿರೋದು ಈ ಕಡೆ ನಿಮ್ಗೆ ಕಾಣಿಸ್ತಿರೋದು ಬಂದುಬಿಟ್ಟು ಡಿಸ್ಪೇರಿಂಗ್ಗೆ. ಸೊ ಇನ್ನೊಂದು ಬಂದುಬಿಟ್ಟು ಪೇರಿಂಗ್ಗೆ. ಆ ಬಟನ್ನ ಕ್ಲಿಕ್ ಮಾಡಿದ್ರೆ ಪೇರ್ ಆಗುತ್ತೆ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಅಂದರೆ, ನನ್ನ ಹತ್ರ
ಈ ಥರ ಒಂದು ಟ್ರೈಪಾಡ್ ಇದೆ. ಓಕೆ, ಚಿಕ್ಕ ಟ್ರೈಪಾಡ್ ಇದು ಬಂದುಬಿಟ್ಟು ನಮ್ಮ ಲಾಜಿಟೆಕ್ H D 1080p ಬಂದಿರುವ ಒಂದು ಟ್ರೈಪಾಡ್. ಸೊ ಈ ಟ್ರೈಪಾಡಲ್ಲಿ ನಾನು ಇದನ್ನು ಆಲ್ರೆಡಿ ನಾನು ಮೌಂಟ್ ಮಾಡಿ ಸ್ವಲ್ಪ ಚೆಕ್ ಮಾಡಿದೆ. ಸೊ ಈಗ ನಿಮಗೂ ಮೌಂಟ್ ಮಾಡಿ ತೋರಿಸ್ತೀನಿ. ಇದನ್ನೇ ನಾವು ಮೊಬೈಲ್ ಸ್ಟ್ಯಾಂಡಾಗೂ ಯೂಸ್ ಮಾಡ್ಕೊಬೋದು. ಸೊ ದಿಸ್ ಈಸ್ ಸೋ ಬ್ಯೂಟಿಫುಲ್ ಅಲ್ಲ. ಸೊ ನಾನು ಇದನ್ನು ತಗೊಂಡ ಮೇಲೆ ನನಗೆ ಗೊತ್ತಾಗಿದ್ದು, ಸೊ ಇಲ್ಲಿ ನೋಡಿ ಇಲ್ಲೊಂದು ಲಿಂಕ್ ಇದೆ, ರೊಟೇಟರ್ ಗ್ರೂವ್ ಇದೆ, ನಮಗೆ ಈ ಗ್ರೂವ್ಗೆ ಈ ಗ್ರೂವ್ ಒಳಗಡೆ ಇದು ಹೋಗುತ್ತೆ. ಸೊ ಜಸ್ಟ್ ನೀವು ಇದನ್ನು ಹಾಕಿ ರೋಲ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ಇದು ಸೆಟ್ ಆಗಿಬಿಡುತ್ತೆ. ತುಂಬ ಸಿಂಪಲ್ ಆದ ಒಂದು ವಿಷಯ ಇದು. ಸೊ ತುಂಬ ಒಳ್ಳೆ ಗ್ಯಾಜೆಟ್ ಅನಿಸ್ತು ನನಗೆ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ದಿರಾ ತೊಗೊಂಬಿಟ್ಟೆ. ಓಕೆ, ಸೊ ಇಲ್ಲಿ ನೋಡಿ ಟ್ರೈಪಾಡಲ್ಲಿ ರೆಡಿಯಾಗಿದ್ದಾಯಿತು. ಸೊ ಈಗ ನೀವೇನು ಮಾಡ್ಬೋದು ಅಂದರೆ, ಟ್ರೈಪಾಡ್ನ ನಿಮಗೆ ಯಾವ ಆ್ಯಂಗಲ್ ಬೇಕು, ಸೊ ಆ ಆ್ಯಂಗಲ್ನ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು, ಸೊ ಎಕ್ಸಾಕ್ಟಾಗಿ ಟ್ರೈಪಾಡ್ನ ಹಿಂಗೆ ಇಟ್ಕೊಂಡು ನೀವು ಲಾಕ್ ಮಾಡ್ಬೋದು. ಸೊ ಟ್ರೈಪಾಡ್ನ ನೀವು ಲಾಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಸೊ ಇಲ್ಲಿದೆಯಲ್ಲ. ಸೊ ಈ ಒಂದು ವಿಷಯನ ನೀವು ಓಪನ್ ಮಾಡಬೇಕು. ಓಕೆ, ಇದನ್ನು ಓಪನ್ ಮಾಡಿ, ಕೆಳಗಡೆ ಇರೋದನ್ನು ಓಪನ್ ಮಾಡಿ. ಈ ಥರ ಓಪನ್ ಮಾಡಿದ್ರೆ ಇದರಲ್ಲಿ ನೀವು ಡೈರೆಕ್ಟಾಗಿ ಫೋನ್ ಅನ್ನೋದನ್ನೇ ಮೌಂಟ್ ಮಾಡ್ಬೋದು. ಸೊ ಫೋನ್ನ ಈ ಥರ ಮೌಂಟ್ ಮಾಡಿಬಿಟ್ಟೆ. ಸೊ ಫೋನ್ನ ಮೌಂಟ್ ಮಾಡಿದ್ಮೇಲೆ, ಸೊ ಇದರ ಸೆಟಪ್ ತುಂಬ ಈಸಿ. ನೀವು ಈಗ ವ್ಲಾಗ್ ಮಾಡಬೇಕು ಅಂದ್ಕೊಂಡ್ರೆ ಫೋನ್ನ ನೀವು ಆಲ್ರೆಡಿ ಮೌಂಟ್ ಮಾಡಿದ್ದಾಯಿತು. ಸೊ ಫೋನ್ನ ಮೌಂಟ್ ಮಾಡಿದ್ದೀರಾ, ಈಗ ಇಲ್ಲಿ ಒಂದು ಕೇಬಲ್ ಅನ್ನೋದು ಇರುತ್ತೆ. ಸೊ ಈ ಒಂದು ರಿಸೀವರ್ಗೂ ಮತ್ತು ಈ ಒಂದು ಮೊಬೈಲ್ಗೂ ನೀವು ಹಾಕುವ ಅಂತ ಒಂದು ಕೇಬಲ್ ಇರುತ್ತೆ. ಸೊ ಆ ಒಂದು ಕೇಬಲ್ನ ತಗೊಳ್ಳಿ. ಸೊ ಏನೂ ಇಲ್ಲ, ಆ ಕೇಬಲ್ನ ನೀವು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಆ ಒಂದು ಕೇಬಲ್, ಇನ್ನೂ ಒಂದು ಕೇಬಲ್ ಇದೆಯಲ್ಲ, ಸೊ ಈ ಒಂದು ಕೇಬಲ್ನ ನಮ್ಮ ಒಂದು ರಿಸೀವರ್, ಓಕೆ, ರಿಸೀವರ್ಗೆ ಕನೆಕ್ಟ್ ಮಾಡಬೇಕು, ಜಸ್ಟ್ ಲೈಕ್ ದಿಸ್. ಓಕೆ, ಡನ್. ಸೊ ಈಗ ಮೈಕ್ ಅನ್ನೋದು ಆನ್ ಆಯಿತು. ಇಲ್ಲಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ, ಸೊ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಲಿಂಕ್ ಬರುತ್ತೆ, ಮೈಕ್ರೋಫೋನ್ ಆನಲ್ಲಿದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾಯಿದೆ ನೋಡಿ, ಸೊ ಹೆಡ್ಫೋನ್ಸ್ ಆನ್ ಆಗಿದೆ ಅಂತ ಇಲ್ಲಿ ಬರ್ತಿದೆಯಲ್ಲ. ಸೊ ದಟ್ಸ್ ಇಟ್. ಸೊ ಹೆಡ್ಫೋನ್ ಆನ್ ಆಗಿದ್ದಾಯಿತು. ಸೊ ಈಗ ಏನು ಮಾಡಬೇಕಂದ್ರು ಅಲ್ಲಿ ಒಂದು ವಿಷಯನ ಆನ್ ಮಾಡ್ಕೊಬೇಕು. ಸೊ ಮತ್ತು ಇಲ್ಲಿ ಒಂದು ವಿಷಯ ಇದೆ. ಸೊ ಚಿಕ್ಕ ಒಂದು ಈ ಒಂದು ಮೈಕ್ಸ್, ಲೆಟ್ಸ್ ಕಮಿಂಗ್ ಬ್ಯಾಕ್ ಟು ದಿ ಮೈಕ್. ಸೊ ಈ ಒಂದು ಮೈಕ್ ಇದೆಯಲ್ಲ, ಸೊ ಈ ಒಂದು ಮೈಕಲ್ಲಿ ಮತ್ತೆ ನಾವು ಏನೇನೆಲ್ಲ ಇದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಈ ಒಂದು ಮೈಕಲ್ಲಿ ಕಂಪ್ಲೀಟಾಗಿ ಈ ಕಡೆ ನೋಡಿದ್ರೆ ಮತ್ತೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಗ್ತಾ ಇದೆ, ಪ್ಲಸ್ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಆಮೇಲೆ ಆಪೋಸಿಟಲ್ಲಿ ನೋಡಿದ್ರೆ ಈ ಒಂದು ಕನೆಕ್ಟಿವಿಟಿ ಡಿಸ್ಪೇರಿಂಗು ಮತ್ತು ಇಲ್ಲಿ ಒಂದು ಮೈಕ್ ಬರುತ್ತೆ. ಸೊ ಇಲ್ಲಿ ಒಂದು ಮೈಕ್ ಏನಕ್ಕೆ ಅಂದರೆ, ನೀವು ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇಲ್ಲ ಪಾಕೆಟಲ್ಲಿ ಇಟ್ಕೊಂಡು ಇನ್ನೊಂದು ಕಾಲರ್ ಮೈಕ್ನ ನೀವು ಕನೆಕ್ಟ್ ಮಾಡಿಕೊಂಡು ಮಾತಾಡ್ಬೋದು. ಸೊ ಅದು ಕೂಡ ಒಂದು ಒಳ್ಳೆಯ ಆಪ್ಷನ್. ಓಕೆ, ಸೊ ಈ ಒಂದು ಮೈಕ್ನ ನೀವೇನು ಇಲ್ಲ, ಜಸ್ಟ್ ಆನ್ ಮಾಡಿಬಿಡಿ. ಆನ್ ಮಾಡಿಬಿಟ್ಟು ಸೊ ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನೀವು ನೋಡಿದ್ರೆ, ಸೊ ಈ ಕಡೆ ಇದೆಯಲ್ಲ, ಸೊ ಈ ಥರ, ಸೊ ಈ ಒಂದು ಮೈಕ್ ಇರೋ ಕಡೆಗೆ ನೀವು ಇದನ್ನು ಪೇರ್ ಮಾಡ್ಕೊಬೇಕು. ಸೊ ಈ ಥರ ನೀವು ಕಾಲರ್ಗೆ ಹಾಕ್ಕೊಬೋದು. ಓಕೆ, ಸೊ ಈ ಥರ ಕಾಲರ್ಗೆ ಹಾಕ್ಕೊಂಡು ಇಲ್ಲಿ ನೀವು ಆಲ್ರೆಡಿ ಆನ್ ಮಾಡಿದ್ದೀರಾ. ಸೊ ಇದು ಪೇರ್ ಆಗಿಬಿಟ್ಟಿರುತ್ತೆ. ಸೊ ಪೇರ್ ಆದಮೇಲೆ ಡೈರೆಕ್ಟಾಗಿ ನೀವು ಇದು ಈಗ ವೈರ್ಲೆಸ್ ಮೈಕ್ನ ಯೂಸ್ ಮಾಡ್ತಿದ್ದೀರಾ. ಓಕೆ, ಡೈರೆಕ್ಟಾಗಿ ನೀವು ವೀಡಿಯೋಸ್ ಅನ್ನೋದನ್ನ ರೆಕಾರ್ಡ್ ಮಾಡ್ಬೋದು. ಸೊ ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನಲ್ಲಿ ರೆಕಾರ್ಡ್ ಮಾಡಿ ನಿಮ್ಗೆ ಹಾಕ್ತೀನಿ. ಈ ಥರ ವ್ಲಾಗಿಂಗ್ ಮಾಡಿಕೊಂಡು ನೀವು ಮಾತಾಡಿಕೊಂಡು ಹೋಗ್ಬೋದು. ವ್ಲಾಗರ್ಸ್ಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಗ್ಯಾಜೆಟ್ ಇದು. ಬಿಕಾಸ್ ನಾವು ಮೈಕ್ ಗೊತ್ತಲ್ಲ, ಸೊ ಮೈಕ್ ಅಷ್ಟು ಏನು ಯೂಸ್ ಆಗಲ್ಲ. ವೈರ್ ಮೈಕ್ ಇದ್ದರೆ ಈ ಥರ ವ್ಲಾಗಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರೋರಿಗೆಲ್ಲ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಗ್ಯಾಜೆಟ್. ನಾನು ಯಾಕೆ ಇದನ್ನು ತಗೊಂಡೆ ಅಂದರೆ, ನಾನು ಇನ್ನೊಂದು ಚಾನಲ್, ತಮಿಳ್ ಚಾನಲಲ್ಲಿ ನಾನು ವ್ಲಾಗಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ವೀಕ್ಲಿ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ತಮಿಳ್ ಚಾನಲ್ ಅಂದರೆ ನನಗೆ ಇಷ್ಟ, ಸೊ ಅದನ್ನು ಟ್ರೈ ಮಾಡೋಣ ಅಂತ. ಸೊ ಅದನ್ನು ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಟೈಮ್ ಅಷ್ಟು ಸಿಗ್ತಿಲ್ಲ, ಬಟ್ ದಟ್ಸ್ ವೈ ವೀಕ್ಲಿ ಒಂದು ವ್ಲಾಗ್ಗೆ ನಾನು ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಮೈಕ್ ಇದೆ, ಇದೇ ಥರ ಇನ್ನೂ ಒಂದು ಮೈಕು ಇದೆ. ಓಕೆ, ಸೊ ಈ ಮೈಕ್ ಏನಕ್ಕೆ ಯೂಸ್ ಮಾಡ್ಬೋದು, ನಾನೀಗ ಇಬ್ಬರು ನಾವು ವ್ಲಾಗ್ ಮಾಡ್ತಿದ್ದೀವಿ ಅಂದರೆ, ನಾನು ಇದನ್ನು ಬಂದುಬಿಟ್ಟು ನನ್ನ ಒಂದು ಗೆಸ್ಟ್ಗೆ ಕೊಟ್ಬಿಡ್ತೀನಿ, ಇಲ್ಲ ನಾನು ಫ್ಯೂಚರಲ್ಲಿ ಇದು ಮಾಡ್ತೀನಿ, ನಾನು ಪಾಡ್ಕ್ಯಾಸ್ಟ್ ಮಾಡುವಾಗ, ಫಿಸಿಕಲ್ ಪಾಡ್ಕ್ಯಾಸ್ಟ್ ಮಾಡುವಾಗ. ಸೊ ಈ ಒಂದು ಮೈಕ್ನ ನನ್ನ ಒಂದು ಗೆಸ್ಟ್ಗೆ ಇನ್ನೊಂದು ಮೈಕ್ನ ನಾನು ಹಾಕ್ಕೊಂಡು ಸೊ ನಾವು ಮಾತಾಡ್ಬೋದು. ಓಕೆ, ಸೊ ಇಲ್ಲ ಏನಾದರೂ ಒಂದು ವಿಷಯ ರೆಕಾರ್ಡ್ ಮಾಡ್ತಿದ್ದೀನಿ ಅಂದ್ರೂ, ಸೊ ಇದನ್ನು ನಾನು ನನ್ನ ಗೆಸ್ಟ್ಗೆ ಕೊಡ್ಬೋದು, ಇಲ್ಲ ಅವ್ರಿಗೆ ಹಾಕ್ಬಿಟ್ಟು ನಾನು ಮಾತಾಡೋದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಎಕ್ಸ್ಟ್ರೀಮ್ ಅಕೂಸ್ಟಿಕ್ ಅನ್ನೋ ಒಂದು ಎಕ್ಸಾಕ್ಟ್ ಆಗಿರುವ ಒಂದು ಗ್ಯಾಜೆಟ್. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಗ್ಯಾಜೆಟ್, ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಥರ ಗ್ಯಾಜೆಟ್ಸ್ನೆಲ್ಲ ನಾನು ಈಗೀಗ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ದ ಸಪೋರ್ಟ್. ಸೊ ಯಾರಾದರೂ ನಿಮಗೆ ಗೊತ್ತಿರುವ ಒಂದು ಕ್ರಿಯೇಟರ್ಸ್ ವೀಡಿಯೋ ಏನಾದರೂ ಮಾಡ್ತಿದ್ರೆ, ಅವ್ರ ಆಡಿಯೋ ಕ್ವಾಲಿಟಿ ನಿಮ್ಗೆ ಅಷ್ಟು ಚೆನ್ನಾಗಿಲ್ಲ ಅನಿಸ್ತಿದ್ರೆ, ಸೊ ಅವರಿಗೆ ನಮ್ಮ ಈ ಒಂದು ವೀಡಿಯೋನ ನೀವು ರೆಕಮೆಂಡ್ ಮಾಡ್ಬೋದು. ಸೊ ಈ ಒಂದು ಮೈಕ್ನ ರೆಕಮೆಂಡ್ ಮಾಡ್ಬೋದು. ಸೊ ಟೋಟಲಿ ಪ್ರೈಸ್ ಹೇಳೋದನ್ನ ಮರ್ತೋದೆ. ಸೊ ಪ್ರೈಸ್ ಎಷ್ಟು ಅಂದರೆ, ಸೊ ಇವಾಗ ಅಮೆಝಾನ್ ದ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಹೋಗ್ತಿದೆಯಲ್ಲ, ಸೊ ಆ ಒಂದು ಸೇಲಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ, ಸೊ 4499 ರುಪೀಸ್
4600 rupees ಏನೋ ಬಂತು. ಆ್ಯಕ್ಚುಲಿ ಇದರ ರೇಟು 5000 ಮೇಲೆ ಇದೆ. ಈಗ ಕರೆಂಟಾಗಿ 4000 ನಾನು ತಗೊಂಡೆ, 4399 ಅನಿಸುತ್ತೆ. ಸೊ ಆವಾಗ ನಾನು ತಗೊಂಡೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸೊ ಹೋಪ್ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರೆ ಅನ್ಕೊಂತೀರಿ. ಸೊ ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೋಡ್ ಟು 2K. ಆ್ಯಂಡ್ ಬೇಗ ನಾವು ಇನ್ಮೇಲೆ ಇನ್ನೂ ಜಾಸ್ತಿ ಕಾಂಟೆಂಟ್ಸ್ ಅನ್ನೋದನ್ನು ನಿಮಗೋಸ್ಕರ ಪ್ರೊವೈಡ್ ಮಾಡ್ತಾನೆ ಇರ್ತೀನಿ. ಸೊ ನಿಮಗೆ ಶಾರ್ಟ್ ಸೆಕ್ಷನ್ಸಲ್ಲಿ ನೀವು ಹೋಗಿ ಚೆಕ್ ಮಾಡಿ, ರ್ಯಾಂಡಮ್ ಸೀರೀಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಟ್ ಈಸ್ ನಿಮ್ಮ ಹತ್ರದಿಂದ ಒಂದು ಒಳ್ಳೆ ಸಪೋರ್ಟ್ ಅನ್ನೋದು ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆಮೇಲೆ ನಾನು ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬಾಯ್, ಟೇಕ್ ಕೇರ್.